हाय स्टूडेंट्स, गुड मॉर्निंग। प्रीवियस क्लास बेसिक क्लासेस स्वरगळु स्वरगळु अंद्रे एनु आमेले स्वरद बग्गे डेफिनेशन कूड हेळलित्तु। आमेले नेक्स्ट एनु हेळित्तु व्यंजन, व्यंजनगळु अंद्रे एनु अदक्के डेफिनेशन कूड हेळित्तु। आमेले अदर विधगळन्नु कूड नोडिद्वि, नोडिद्विल्ल। ओके, इवाग नेक्स्ट ಇದೆಲ್ಲ ಬೇಸಿಕ್ ಕ್ಲಾಸಸ್ ಅಂದ್ರೆ ನಾವು ಈ ಲ್ಯಾಂಗ್ವೇಜ್ ಸಬ್ಜೆಕ್ಟ್ನ ಕಲಿಬೇಕಾದ್ರೆ ಇವೆಲ್ಲ ಏನು ಬೇಸ್ ಅಕ್ಷರಗಳ ಜ್ಞಾನ ಅಥವಾ ನಾಲೆಜ್ ನಮಗೆ ಇರಬೇಕು ಅನ್ನುವಂಥ ಉದ್ದೇಶ. ಇವಾಗ ನಿಮ್ಗೆ ಏಳನೇ ತರಗತಿ ವಿದ್ಯಾರ್ಥಿಗಳು, ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ಕನ್ನಡ ಪಠ್ಯ ಪುಸ್ತಕ ಅಥವಾ ಪಠ್ಯ ವಿಷಯ, ವಿಷಯದಲ್ಲಿ ಬರುವಂತಹ ಗದ್ಯ ಪಾಠಗಳು ಎಷ್ಟಿದಾವೆ, ಪೂರ್ವ ಸಿದ್ಧತಾ ಪಾಠಗಳು ಎಷ್ಟಿದಾವೆ, ಆಮೇಲೆ ಪೂರಕ ಓದು ಎಷ್ಟದಾವ, ಆಮೇಲೆ ಯಾವ್ಯಾವ ಪಾಠಗಳನ್ನು ಒಳಗೊಂಡೈತಿ ಏಳನೇ ತರಗತಿ ಪಠ್ಯಪುಸ್ತಕ ಅನ್ನೋದನ್ನು ನೋಡೋಣ. ಇವಾಗ ಪರಿಧಿ ಅಂದರೆ ಇಂಡೆಕ್ಸ್, ನೋಡಿರಿ. ಇವಾಗ ಫಸ್ಟಿಗೆ ನಿಮಗೆ ಪೂರ್ವ ಸಿದ್ಧತಾ ಪಾಠಗಳು ಅಂತ ಬರ್ತಾವೆ. ಫಸ್ಟಿಗೇನು ಪೂರ್ವ ಸಿದ್ಧತಾ ಪಾಠಗಳು ಅಂತ ಬರ್ತಾವೆ. ಆಮೇಲೆ ನೆಕ್ಸ್ಟು ಇದು ಭಾಗ ಒಂದು, ಇದು ನೆಕ್ಸ್ಟು ಭಾಗ ಎರಡು, ಆಮೇಲೆ ಭಾಗ ಮೂರರೊಳಗೆ ಪೂರಕ ಓದು. ನೋಡಿರಿ, ಫಸ್ಟು ಭಾಗ ಒಂದು, ಭಾಗ ಎರಡು, ಭಾಗ ಮೂರು. ಇಲ್ಲಿ ಇಲ್ಲಿ ಬರುವಂತ ವಿಷಯ ಯಾವ್ದಂದ್ರೆ ಪೂರ್ವ ಸಿದ್ಧತಾ ಪಾಠಗಳು. ಏನು ಪೂರ್ವ ಸಿದ್ಧತಾ, ಪೂರ್ವ ಸಿದ್ಧತಾ ಪಾಠಗಳು, ಪೂರ್ವ ಸಿದ್ಧತಾ ಪಾಠಗಳು. ಆಮೇಲೆ ಭಾಗ ಎರಡು, ಭಾಗ ಎರಡು. ಈ ಭಾಗ ಎರಡರಲ್ಲಿ ಗದ್ಯ ಪದ್ಯ ಪಾಠಗಳು, ಗದ್ಯ ಮತ್ತೆ ಪದ್ಯ ಪಾಠಗಳು. ನೆಕ್ಸ್ಟ್ ಯಾವುದು ಭಾಗ ಮೂರು. ಈ ಭಾಗ ಮೂರರಲ್ಲಿ ಪೂರಕ ಓದು ವಿಷಯ. ಇಲ್ಲಿ ಫಸ್ಟಿಗೆ ನಿಮ್ಗೆ ಪೂರ್ವ ಸಿದ್ಧತಾ ಪಾಠಗಳು ಅಂತಂದಾಗ ಯಾವ್ಯಾವ ಬರ್ತಾವ ಲೆಸನ್ಸು ಅನ್ನೋದನ್ನ ನೋಡೋಣ. ಇಲ್ಲಿ ನೋಡ್ರಿ, ಫಸ್ಟಿಗೆ ಪೂರ್ವ ಸಿದ್ಧತಾ ಪಾಠಗಳು, ಚಿತ್ರ ನೋಡಿ ಉತ್ತರಿಸಿ. ಏನು ಚಿತ್ರ ನೋಡಿ ಉತ್ತರಿಸಿ. ನೆಕ್ಸ್ಟು ಎರಡನೇದ್ದು, ಎರಡನೇದ್ದೇನು ಚಿತ್ರ ಸರಣಿ ನೋಡಿ ಕತೆ ಹೇಳಿರಿ, ಚಿತ್ರ ಸರಣಿ ನೋಡಿ ಕತೆ ಹೇಳಿ. ನೆಕ್ಸ್ಟ್ ಮೂರನೇದು ಕತೆ ಓದಿ ಪ್ರಶ್ನೆಗಳಿಗೆ ಉತ್ತರಿಸಿ, ಕತೆ ಓದಿ ಪ್ರಶ್ನೆಗಳಿಗೆ ಉತ್ತರಿಸಿ. ಇಷ್ಟು ನಿಮಗೆ ಪೂರ್ವ ಸಿದ್ಧತಾ ಪಾಠಗಳು. ಓಕೆ, ನೆಕ್ಸ್ಟು ಇದೇನು ಭಾಗ ಒಂದಾಯಿತು. ಇಲ್ಲಿ ಭಾಗ ಎರಡು, ಇಲ್ಲಿ ಭಾಗ ಎರಡು ನಿತ್ಯೋತ್ಸವ, ನಿತ್ಯೋತ್ಸವ ಕೆ ಎಸ್ ನಿಸಾರ್ ಅಹಮದ್. ಈ ಕೆ ಎಸ್ ನಿಸಾರ್ ಅಹಮದ್ ಅವರು ನಿತ್ಯೋತ್ಸವ ಕವಿ ಅಂತನ ಪ್ರಸಿದ್ಧಿಯನ್ನು ಪಡೆದಿದ್ರು. ನೆಕ್ಸ್ಟ್ ಇದು ಏನು ನಿತ್ಯೋತ್ಸವ ಅನ್ನೋದು ಪದ್ಯ. ಓಕೆ, ಇಲ್ಲಿ ಅನ್ನದಾತ, ಅನ್ನದಾನ, ಅನ್ನದಾನ. ನೆಕ್ಸ್ಟ್ ನಿಮ್ಗೆ ಅನ್ನದಾತ ಅಂತ ಒಂದು ಲೆಸನ್ ಬರ್ತೈತಿ. ಇದು ಅನ್ನದಾನ, ಅನ್ನದಾನ. ಇದು ಗದ್ಯ ಪಾಠ. ಇದನ್ನು ಬರೆದವ್ರು ಯಾರು, ಚಂದ್ರಶೇಖರ್ ಕಂಬಾರ್, ಚಂದ್ರಶೇಖರ್ ಕಂಬಾರ್ ಅವರು. ನೆಕ್ಸ್ಟು ಭರತ ಭೂಮಿ ನನ್ನ ತಾಯಿ, ಈ ಭರತ ಭೂಮಿ ನನ್ನ ತಾಯಿ ಇದು ದೇಶಭಕ್ತಿ ಗೀತೆ. ಈ ಪದ್ಯವನ್ನು ಬರೆದವ್ರು ಯಾರಿಲ್ಲ, ಕುವೆಂಪು. ಯಾರು, ಕುವೆಂಪು ಅವರು ಭರತ ಭೂಮಿ ನನ್ನ ತಾಯಿ ಅನ್ನುವಂತಹ ಪದ್ಯವನ್ನು ಬರೆದರು. ನೆಕ್ಸ್ಟ್ ನಾಲ್ಕನೇದು ಕೈ ಬರಹ, ನಾಲ್ಕನೇದೇನಿಲ್ಲ ಕೈ ಬರಹ ಅನ್ನುವಂತಹ ಪಾಠ ಐತಿ ಏಳನೇ ಕ್ಲಾಸ್ ವಿದ್ಯಾರ್ಥಿಗಳಿಗೆ. ನೆಕ್ಸ್ಟು ಐದನೇದು
ಅನ್ನದಾತ ಏನು ಅನ್ನದಾತ ಇದು ಪದ್ಯ ಇದನ್ನ ಬರೆದಂತಹ ಕವಿ ಯಾರಿಲ್ಲ ಸತ್ಯಾರ್ಥ ಯಾರು ಸತ್ಯಾರ್ಥ ಈ ಅನ್ನದಾತ ಅನ್ನೋದು ರೈತರ ಬಗ್ಗೆ ಇರುವಂತಹ ಒಂದು ಪದ್ಯ ನೆಕ್ಸ್ಟ್ ಆರನೇದು ಮಿತ್ರರ ಸಮಾಗಮ ಮಿತ್ರರ ಸಮಾಗಮ ಇದು ಗದ್ಯ ಇದು ಸಂಪಾದಿತ ಗದ್ಯವಾಗಿದೆ ನೆಕ್ಸ್ಟ್ ಏಳನೇದು ನಸೀರುದ್ದೀನನ ಕಥೆಗಳು ನಸೀರುದ್ದೀನನ ಕಥೆಗಳು ಇದು ಗದ್ಯಪಾಠ ಇದನ್ನ ಬರೆದವರು ಪ್ರಕಾಶ್ ಕಂಬತ್ತಳ್ಳಿ ಯಾರು ಪ್ರಕಾಶ್ ಕಂಬತ್ತಳ್ಳಿಯವರು ಈ ಗದ್ಯಪಾಠವನ್ನು ಬರೆದರು ನೆಕ್ಸ್ಟ್ ನೋಡ್ರಿಲ್ಲ ಶ್ರಾವಣ ಬಂತು ಕಾಡಿಗೆ ಶ್ರಾವಣ ಬಂತು ಕಾಡಿಗೆ ಈ ಪದ್ಯವನ್ನು ಬರೆದವರು ಯಾರಿಲ್ಲಿ ದರಾ ಬೇಂದ್ರೆಯವರು ನೆಕ್ಸ್ಟು ಕೊಳಲ ಜೋಗಿ ಕೊಳಲ ಜೋಗಿ ಈ ಗದ್ಯಪಾಠವನ್ನು ಬರೆದವರು ಯಾರಿಲ್ಲಿ ಪಂಜೆ ಮಂಗೇಶ ರಾಯರು ಪಂಜೆ ಮಂಗೇಶ ರಾಯರು ನೆಕ್ಸ್ಟು ದಾನ ಚಿಂತಾಮಣಿ ಅತ್ತಿಮಬ್ಬೆ ದಾನ ಚಿಂತಾಮಣಿ ಅತ್ತಿಮಬ್ಬೆ ಈ ಗದ್ಯನೂ ಕೂಡ ಏನು ಸಂಪಾದಿತ ಗದ್ಯ ವಿಷಯವಾಗಿದೆ ಸಂಪಾದಿತ ಗದ್ಯ ವಿಷಯ ಯಾವ ಪಾಠ ದಾನ ಚಿಂತಾಮಣಿ ಅತ್ತಿಮಬ್ಬೆ ನೆಕ್ಸ್ಟು ಈ ನೆಲ ಈ ಜಲ ಅನ್ನುವಂತಹ ಪದ್ಯ ಇದೆ ಇದನ್ನು ಬರೆದವರು ಯಾರು ಎಚ್ ಡುಂಡಿರಾಜ್ ನೆಕ್ಸ್ಟು ಜಾತ್ರೆಯಲ್ಲಿ ಒಂದು ಸುತ್ತು ಇದು ಜಾತ್ರೆಯಲ್ಲಿ ಒಂದು ಸುತ್ತು ಏನು ಸಂಪಾದಿತ ಗದ್ಯಪಾಠ ಆಗೈತೆ ನೆಕ್ಸ್ಟ್ ಎಷ್ಟನೇ ಪಾಠ ಈಗ 12ವರೆಗೂ ಆಯಿತು ಇಲ್ಲಿ 13ನೇ ಪಾಠ ಯಾವುದಂದ್ರೆ ಅಂತಿಮ ವಿದಾಯ ಈ ಗದ್ಯಪಾಠವನ್ನು ಬರೆದಂತಹ ಸಾಹಿತಿಗಳು ಅಥವಾ ಲೇಖಕರು ಯಾರಂದ್ರೆ ಗಿರೀಶ್ ತಾಳಿಕಟ್ಟೆ ಓಕೆ ಆಮೇಲೆ ನೆಕ್ಸ್ಟ್ 14ನೇದು ಜಾನ ಆಮೆ ಈ ಪದ್ಯವನ್ನು ಬರೆದವರು ಯಾರು ಭಾಸ್ಕರ್ ನೆಲ್ಲಾಡಿಯವರು ಬರೆದರು ಆಮೇಲೆ ಇಲ್ಲಿ 15ನೇದು ತರಕಾರಿಗಳ ಮೇಳ ಅನ್ನುವಂಥದ್ದು ಗದ್ಯ ಇದು ಒಂದು ಸಂಪಾದಿತ ಗದ್ಯಪಾಠ ಆಗೈತೆ ಆಮೇಲೆ ಬಂಡೆದ್ದ ಮುಂಡರಗಿ ಭೀಮರಾಯ ಇದನ್ನು ಬರೆದಂತಹ ಲೇಖಕರು ಅಥವಾ ಸಾಹಿತಿಗಳು ಯಾರಪ್ಪ ಅಂದ್ರೆ ನಿಂಗು ಸೋಲಗಿ ಅನ್ನುವಂಥ ಸಾಹಿತಿಗಳು ಬರ್ದಾರೆ ಆಮೇಲೆ ನೆಕ್ಸ್ಟು ಸರ್ವಜ್ಞನ ವಚನಗಳು ಇದು ಒಂದು ಪದ್ಯ ಎಲ್ಲ ಆಲ್ಮೋಸ್ಟ್ 7ನೇ ಕ್ಲಾಸ್ ಟೆಕ್ಸ್ಟ್ ಬುಕ್ಗಳು ಇರುವಂತಹ ಪೂರ್ವ ಸಿದ್ಧತಾ ಪಾಠಗಳು ಆಗಿರ್ಬೋದು ಅಥವಾ ಗದ್ಯ ಪಾಠಗಳು ಆಗಿರ್ಬೋದು ಎಲ್ಲ ಚೆನ್ನಾಗಿದಾವೆ ಓಕೆ ಆಮೇಲೆ ಭಾಗ ಮೂರು ಪೂರಕ ಓದು ಇವಾಗ ಪೂರ್ವ ಸಿದ್ಧತಾ ಪಾಠಗಳನ್ನು ನೋಡಿದ್ವಿ ಗದ್ಯ ಮತ್ತು ಪದ್ಯ ಪಾಠಗಳನ್ನು ನೋಡಿದ್ವಿ ಈ ಗದ್ಯ ಮತ್ತು ಪದ್ಯ ಪಾಠಗಳು ಅಷ್ಟು ಸೇರಿ ಎಷ್ಟಾದ್ವಿ ಇಲ್ಲಿ 17ದು ಆಮೇಲೆ ಇಲ್ಲಿ ಪೂರಕ ಓದು ನೋಡ್ರಿಲ್ಲ ಗೆಳತಿಗೊಂದು ಪತ್ರ ಆಮೇಲೆ ಶಿಕ್ಷಕನಿಗೊಂದು ಗುಡಿ ಗೆಳತಿಗೊಂದು ಪತ್ರ ಶಿಕ್ಷಕನಿಗೊಂದು ಗುಡಿ ಇಲ್ಲಿ ಗೆಳತಿಗೊಂದು ಪತ್ರ ಅಂತಂದಾಗ ಸಂಪಾದಿತ ಪೂರಕ ಓದು ಆಗಿತ್ತು ಆಮೇಲೆ ಶಿಕ್ಷಕನಿಗೊಂದು ಗುಡಿ ಅಂತಂದಾಗ ಚಿತ್ರೆ ಶಂಕರಯ್ಯ ಅವರು ಏನು ಮಾಡಿದ್ದಾರೆ ಅಂದರೆ ಇದನ್ನು ಬರೆದಿದ್ದಾರೆ ಇದಿಷ್ಟು 7ನೇ ತರಗತಿ ವಿದ್ಯಾರ್ಥಿಗಳಿಗೆ ಇರುವಂತಹ ಪಠ್ಯ ವಿಷಯದಲ್ಲಿ ಒಳಗೊಂಡಂಥ ವಿಷಯಗಳು ಇವೆಲ್ಲ ಈ ನಿಮ್ಮ 7ನೇ ತರಗತಿ ಪಠ್ಯಪುಸ್ತಕ ಒಳಗೊಂಡಂತಹ ಪಾಠಗಳು ಆಮೇಲೆ ಪೂರ್ವ ಸಿದ್ಧತಾ ಪಾಠಗಳು ಆಮೇಲೆ ಪೂರಕ ಓದು ಮತ್ತು ನೆಕ್ಸ್ಟ್ ಕ್ಲಾಸ್ ಒಳಗೆ ನಾನು ನಿಮಗೆ ಏನು ಫಸ್ಟಿಗೆ ಪೂರ್ವ ಸಿದ್ಧತಾ ಏನು ಪಾಠಗಳು ಬರ್ತಾವಲ್ಲ ಅವುಗಳನ್ನು ನೋಡೋಣ ಆಮೇಲೆ ಆ ಪಾಠಗಳನ್ನು ಪರಿಚಯ ಮಾಡಿಕೊಂಡು ನೆಕ್ಸ್ಟ್ ಏನು ಗದ್ಯ ಮತ್ತು ಪದ್ಯ ಪಾಠಗಳನ್ನು ಪ್ರಾರಂಭ ಮಾಡೋಣ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಆಮೇಲೆ ನೆಕ್ಸ್ಟ್ ಇನ್ನೊಂದು ಏನು ಹೇಳಬೇಕಂದ್ರೆ ನಿಮಗೆ ಏನು ನಾವು ಪಾಠ ಸ್ಟಾರ್ಟ್ ಮಾಡ್ತೀವಲ್ಲ ಸ್ಟಾರ್ಟ್ ಮಾಡಿದಾಗ CWHW ಏನು ನಿಮ್ಮದು ಕನ್ಫ್ಯೂಸ್ ಮಾಡ್ಕೊಂಡು ಹೆಂಗೆ ಮಾಡ್ಕೋಬೇಡ್ರಿ ಈ HW ಅಂತಂದಾಗ ಇಲ್ಲಿ ಏನು ಹೋಮ್ವರ್ಕ್ ಕೊಡ್ತೀವಿ ನಾವು ಬೋರ್ಡ್ನಾಗ ಅವತ್ತು ಇವಾಗ ಫಸ್ಟ್ ಪಾಠ ಹೇಳಬೇಕು ಪಾಠ ಹೇಳಿದ್ಮೇಲೆ ನಿಮ್ಗೆ ಏನಾದರೂ
ಓದ್ ಕೊಟ್ಟಿರೋದು ಕ್ವಶನ್ ಆನ್ಸರ್ ಬರೆಯೋದಾಗಿರ್ಬೋದು ಅಥವಾ ಫಿಲ್ಲಿಂಗ್ ದಿ ಬ್ಲ್ಯಾಂಕ್ ಸ್ನ್ಯಾಚ್ ದಿ ಫಾಲೋಯಿಂಗ್ ಏನಾದರೂ ಅದ್ರ ಬಂದಂಥದ್ದು ವ್ಯಾಕರಣ ಅಂಶನೂ ಆಗಿರ್ಬೋದು ಇಲ್ಲ ಕಾಪಿ ರೈಟಿಂಗ್ ಇರ್ಬೋದು ಅದನ್ನು ನೀವೇನು ಮಾಡಬೇಕು ಎಚ್ ಡಬ್ಲ್ಯೂ ಪುಸ್ತಕದೊಳಗೆ ಅವತ್ತಿನ ಡೇಟ್ ಹಾಕಿ ಆವತ್ತಿಂದು ಡೇಟ್ನ ಮೆನ್ಷನ್ ಮಾಡಿ ಏನು ಹೋಮ್ವರ್ಕ್ ಕೊಟ್ಟಿರ್ತೀವಲ್ಲ ಅದನ್ನು ಬರಿಬೇಕು ಏನು ಹೋಮ್ವರ್ಕ್ ಕೊಟ್ಟಿರ್ತೀವಲ್ಲ ಅದನ್ನು ಬರಿಬೇಕು ಆಮೇಲೆ ಸಿ ಡಬ್ಲ್ಯೂ ಅಂತಂದಾಗ ನಾವೇನು ಆ ಲೆಸನ್ ಮುಗಿದ್ಮ್ಯಾಗ ಫಿ ಡಿ ಎಫ್ ಕಳಿಸ್ತೀವಲ್ಲ ಲೆಸನ್ ಮುಗಿದ್ಮ್ಯಾಗ ಏನು ಫಿ ಡಿ ಎಫ್ ಕಳಿಸ್ತೀವಲ್ಲ ಅದನ್ನು ನೀವು ಸಿ ಡಬ್ಲ್ಯೂ ಫೇರ್ ವರ್ಕ್ ಓಕೆ ಸಿ ಡಬ್ಲ್ಯೂ ಅಂದ್ರೆ ಇಲ್ಲಿ ಏನು ಫೇರ್ ವರ್ಕ್ ಅದರೊಳಗೆ ಬರಿಬೇಕು ಅದರೊಳಗೆ ನೀಟಾಗಿ ಬರಿಬೇಕು ಆಮೇಲೆ ಹೆಡ್ಲೈನ್ಸು ಬರಿಬೇಕಾದ್ರೆ ರೆಡ್ಡಾರು ಬ್ಲ್ಯಾಕ್ ಪೆನ್ ಯೂಸ್ ಮಾಡಿರಿ ಆಮೇಲೆ ಕೆಳಗೆಲ್ಲ ಆನ್ಸರ್ಸ್ ಅದು ಬರಿಬೇಕಾದ್ರೆ ಬ್ಲೂ ಪೆನ್ನನ್ನು ಯೂಸ್ ಮಾಡಿ ಬರೀರಿ ಆಮೇಲೆ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಏನಾದರೂ ಬರಿಬೇಕಾದ್ರೆ ಮಾರ್ಜಿನ್ ಹೋಗ ನೀಟಾಗಿ ಅಕ್ಷರಗಳು ಹ್ಯಾಂಡ್ ರೈಟಿಂಗು ಇಂಗ್ಲೀಷ್ ಅಂದರೂ ಭಾಳ ಈಸಿ ಆಗ್ಬಿಡ್ರಿ ನಿಮಗೆಲ್ಲ ಬರೆಯೋಕೆ ಆದರೆ ಕನ್ನಡ ಒಂದು ಸ್ವಲ್ಪ ಏನಾಗ್ತೈತಿ ಕಷ್ಟ ಆಗ್ತೈತೆ ಅಂದ್ರೆ ಇದು ಕನ್ನಡ ಕನ್ನಡ ಆಗಲಿ ಹಿಂದಿ ಆಗಲಿ ಇದೇನು ನಿಮ್ಗೆ ಒಂದೊಂದು ಸಬ್ಜೆಕ್ಟ್ ಬಟ್ ಇಂಗ್ಲೀಷ್ ಎಲ್ಲ ಒಂದೊಂದು ಸಬ್ಜೆಕ್ಟ್ ಅದಾಕ್ರೆ ಆದರೆ ನೀವು ಕಲಿಯುವಂಥ ಮಾಧ್ಯಮ ಏನಾಗೈತಿ ಇಲ್ಲಿ ಇಂಗ್ಲೀಷ್ ಮಾಧ್ಯಮ ಆಗೈತಿ ಅದ್ರ ಸಲುವಾಗಿ ಕನ್ನಡವನ್ನು ಹೆಚ್ಚು ಬರೆದು ಓದೋದನ್ನು ಪ್ರ್ಯಾಕ್ಟೀಸು ಮಾಡಬೇಕಾಗತ್ತಾ ಓಕೆ ಇದು ಏನು ಹೇಳಿದೆ ನಾನು ಎಚ್ ಡಬ್ಲ್ಯೂ ಅದು ಏನು ಕೊಟ್ಟಿರ್ತದಲ್ಲ ಅದನ್ನ ವರ್ಕ್ ಕಂಪ್ಲೀಟ್ ಮಾಡಬೇಕು ಆಮೇಲೆ ಫೇರ್ ವರ್ಕ್ ಏನು ಪಿ ಡಿ ಎಫ್ ಕಳಿಸಿರ್ತೀವಲ್ಲ ಅದನ್ನು ಬರಿಬೇಕು ಆಮೇಲೆ ಅದು ಬರೆಯೋದು ಹೆಂಗೆ ನೀಟಾಗಿ ಕರೆಕ್ಟಾಗಿ ಬರಿಬೇಕು ಆವತ್ತಿನ ಡೇಟನ್ನು ಮೆನ್ಷನ್ ಮಾಡಬೇಕು ಮೇನ್ ಏನು ಏನು ಹೇಳಿರ್ತೀವಲ್ಲ ಅದರ ಡೇಟ್ನ ನೀವು ಪರ್ಟಿಕ್ಯುಲರ್ ಅಂಗ ಮೆನ್ಷನ್ ಮಾಡಬೇಕು ಇದಕ್ಕೆ ರಿಲೇಟೆಡ್ ಆಗಿ ಈಗ ನಿಮ್ಮ ಹೋಮ್ವರ್ಕ್ ಏನು ಹೇಳ್ಬೇಕಂದ್ರೆ ಇದನ್ನೇನು ಇಂಡೆಕ್ಸನ್ನು ನಾನು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದಿಲ್ಲ ಇದನ್ನು ಎಚ್ ಡಬ್ಲ್ಯೂದೊಳಗೆ ಬರೀ ಒಂದ್ಸತಿ ಏನಾಗೋದಿಲ್ಲ ಒಂದ್ಸತಿ ಎಲ್ಲ ಪಾಠಗಳ ಹೆಸರನ್ನು ಬರೀರಿ ನಿಮಗೂ ಏನಾಗ್ತದೆ ಪ್ರಾಕ್ಟೀಸ್ ಆಗ್ತೈತಿ ನೆಕ್ಸ್ಟ್ ಕ್ಲಾಸ್ ಒಳಗೆ ಪಾಠವನ್ನು ಪ್ರಾರಂಭ ಮಾಡೋದು ಅಂತ ಓಕೆ ಸಿ ಯು